ಸಮಾವೇಶ ಚಿಂತಾಮಣಿಯಲ್ಲಿ 13ಕ್ಕೆ ರಾಜ್ಯ ಸರ್ಕಾರ ಬಹು ನಿರೀಕ್ಷಿತ ಯೋಜನೆಗಳಾದ 5 ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶ ಮಾರ್ಚ್ 13ರಂದು ನಡೆಯಲಿದೆ. ಚಿಂತಾಮಣಿ ರಾಜ್ಯ ಸರ್ಕಾರ ಬಹು ನಿರೀಕ್ಷಿತ ಯೋಜನೆಗಳಾದ 5 ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶ ಮಾರ್ಚ್ 13ರಂದು ನಡೆಯಲಿದ್ದು, ಈ ಸಮಾವೇಶಕ್ಕೆ ಸಹಕಾರಿ ಸಚಿವರಾದ ಕೆಎನ್ ರಾಜಣ್ಣ, ನಗರಾಭಿವೃದ್ದಿ ಸಚಿವರಾದ ಬೈರತಿ ಸುರೇಶ್, ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಆಗಮಿಸಲಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಹೇಳಿದರು. ನಗರದ ಮಾಳಪಲ್ಲಿಯಲ್ಲಿರುವ ಸಚಿವರ ನಿವಾಸದಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಕುರಿತು ಪಕ್ಷದ ಮುಖಂಡರು ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 9 ತಿಂಗಳಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚುನಾವಣಾ ಪೂರ್ವದಲ್ಲಿ ನುಡಿದಂತೆ ನಡೆದುಕೊಂಡಿದ್ದಾರೆ. 5 ಗ್ಯಾರಂಟಿಗಳಾದ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ ಜಾರಿ ಮಾಡಿ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ ಎಂದ ಅವರು, ಅದೇ ದಿನ ಕೋಲಾರ, ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳನ್ನು ಒಳಗೊಂಡಂತೆ ಚಿಂತಾಮಣಿ ನಗರದಲ್ಲಿ ಸುಮಾರು 50 ಕೋಟಿ ವೆಚ್ಚದಲ್ಲಿ ಐಸ್ಕ್ರೀಂ ತಯಾರಿ ಮಾಡುವ ಘಟಕದ ಶಂಕುಸ್ಥಾಪನೆ ಕಾರ್ಯಕ್ರಮವೂ ಸಹ ನಡೆಯಲಿದೆ ಎಂದು ವಿವರಿಸಿದರು. ಸಮಾವೇಶ ನಗರದ ಮಾಳಪಲ್ಲಿಯಿಂದ ಕೋಲಾರ ರಸ್ತೆಗೆ ಹೋಗುವ ಮಧ್ಯದ ವಿಶಾಲ ಮೈದಾನದಲ್ಲಿ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಬಾ ನಾಗರಾಜ್, ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ, ಕೆಪಿಸಿಸಿ ಸದಸ್ಯರಾದ ಕೃಷ್ಣಮೂರ್ತಿ, ಏಜಾಜ್ ಪಾಷಾ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ, ಬುಕ್ಕನಹಳ್ಳಿ ಶಿವಣ್ಣ, ಶ್ರೀನಿವಾಸ್, ಪವಿತ್ರ, ಚಂದ್ರಶೇಖರ್, ಚನ್ನಪ್ಪಯ್ಯ, ಟಿಪಿಸಿಎಂಎಸ್ ಅಧ್ಯಕ್ಷ ನಾಗೇಶ್, ರಘುನಾಥ್ ರೆಡ್ಡಿ, ಇಮ್ತಿಯಾಜ್ ಪಾಷಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆಜಿ ಅನ್ಸರ್ಕಾರ್, ಬಾಬು, ಎಪಿಎಂಸಿ ಮಾಜಿ ಅಧ್ಯಕ್ಷ ರವಿ, ಮಾಡಿಕೆರೆ ಮಣಿಕಂಠ, ಮಂಜುನಾಥ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು. ಚಿಂತಾಮಣಿಯಲ್ಲಿ ಫಸ್ಟ್ ಡೈರಿ ಸ್ಟಾರ್ಟ್ ಮಾಡಿದ್ದು ಚಿಂತಾಮಣಿ ತಾಲೂಕಿನಲ್ಲಿ. ಆ ಕಾಲದಲ್ಲಿ ಸನ್ಮಾನ್ಯ ಚೌರಿಂಡಿಯವರು ಆ ಕಾಲದಲ್ಲಿ ಇಲ್ಲಿ ಒಂದು ಚಿಂತಾಮಣಿ ಟೌನಲ್ಲಿ ಡೈರಿ ಸ್ಟಾರ್ಟ್ ಮಾಡಿದ್ದು. ಇವತ್ತು 240-260 ಡೈರಿಗಳು ಇವತ್ತು ಈ ತಾಲೂಕಿನಲ್ಲಿ ಇದ್ದಾವೆ. ಇಷ್ಟು ಮಟ್ಟಕ್ಕೆ ಬೆಳೆದಿದೆ. ಆವತ್ತು ಈ ಜಾಗ ನಮ್ಮ ತಂದೆಯವರು ಅವತ್ತೇ ಕನಸ್ಕೊಂಡಿದ್ರು, ಬಿಡಿ ಅವಕಾಶ ಯಾವ ರೀತಿ ಮಿಸ್ ಆಗ್ತವೆ ಅಂತ. ಇವತ್ತೇನು ಮುಳಬಾಗಲ್ ರೋಡಲ್ಲಿ ಇದೆ KM ಕೋಮಲ್ಲು, ಅದನ್ನು ಚಿಂತಾಮಣಿಯಲ್ಲಿ ಮಾಡಬೇಕು ಅಂತ ಆಸೆ ಪಟ್ಟರು. ಆದರೆ ಆ ಸಂದರ್ಭದಲ್ಲಿ ಚಿಂತಾಮಣಿ ಜನ ಕೈ ಬಿಟ್ಬಿಟ್ರು. ಆ ಸಂದರ್ಭದಲ್ಲಿ ಸೋತೋಗ್ಬಿಟ್ರು ನಮ್ಮ ತಂದೆಯವರು. ಸಿ ಮುನಿಸ್ವಾಮಿ ಅವರು ಅವ್ರ ಊರು ಊರ ಹತ್ರ ಅಂತೇಳಿ ಎತ್ಕೊಂಡೋಗಿ ಅವ್ರ IAS ಆಫೀಸರ್ ಆಗಿದ್ರು ಹಾಕೊಂಡ್ಬಿಟ್ರು. ಆದರೆ ನಮ್ಮ ತಂದೆಯವರು ಅವಾಗಲೇ ಇದು ಭೌಗೋಳಿಕವಾಗಿ ಎರಡು ಜಿಲ್ಲೆಗೆ ಅಂದರೆ ಒಂದೇ ಜಿಲ್ಲೆ ಇತ್ತು, ಸೆಂಟ್ರ್ ಇದೆ, ಹಾಲು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಸುಲಭ ಆಗುತ್ತೆ ಅಂತೇಳಿ ಇವೆಲ್ಲ ಆಲೋಚನೆ ಮಾಡಿದ್ರು. ಆದರೆ ಅದು ನಮ್ಗೆ ಕೈ ತಪ್ಪೋಗಿತ್ತು. ಆದರೆ ಚಿಲ್ಲಿಂಗ್ ಸೆಂಟ್ರ್ ಮಾಡಿದ್ರು. ಈಗ ಚಿಲ್ಲಿಂಗ್ ಸೆಂಟ್ರ್ ಈಗ ಏನಾಗಿದೆ, ಹಿಂದೆ ಎಲ್ಲ ಹಾಲು ತಂದು ಇಲ್ಲಿ ಚಿಲ್ಲಿಂಗ್ ಮಾಡಿ ಡೈರೆಕ್ಟ್ ನದಿ ಕಳಿಸೋದಿತ್ತು. ಈಗ ನಿಮ್ಗೆಲ್ರಿಗೂ ಗೊತ್ತಿದೆ BMC ಇದಾವೆ, ಬಲ್ಕ್ ಮಿಲ್ಕ್ ಕೂಲರ್ಸ್ ಇವತ್ತು ಎಲ್ಲ ಊರುಗಳಲ್ಲಿ 2,000 ಎಕರೆ 2,000 ಲೀಟ್ರ್ ಮೂರು ಗೌರವದಿಂದ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಹಲವಾರು ಯೋಜನೆಗಳನ್ನ ರೂಪಿಸಿ ಅದಕ್ಕೆ ದುಡ್ಡು ಹೊಂದಿಸುವಂತ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಗೊತ್ತೇ ಇರಲಿಲ್ಲ ಕೆಲವರಿಗೆ ಡಲ್ಟ್ ಅಂತಕ್ಕಂಥ ಸ್ಕೀಮ್ ನನಗೂ ಗೊತ್ತಾಗಲಿಲ್ಲ. ಯಾರೋ ಒಬ್ಬ ಅಧಿಕಾರಿ ಹೇಳಿದ ತಕ್ಷಣ ಅದ್ರ ಜಾಗ ಇಟ್ಕೊಂಡು ಹೋಗಿ ಕಡೆಗೆ ನಮ್ಮ ಮಿನಿಸ್ಟರ್ ಬೈರತಿ ಸುರೇಶ್ ಅವ್ರು ಹೇಳಿದೆ ನೋಡಿ ಈ ಥರ ಒಂದು ಸ್ಕೀಮ್ ಇದೆ ನೋಡಿದಾಗ ತಕ್ಷಣ ಅವರು ಎಚ್ಚೆತ್ಕೊಂಡು ಈಗಾಗಲೇ ಅದರಲ್ಲಿ ನಾವು 10 ಕೋಟಿ ರೂಪಾಯಿ ನಮ್ಮ ಚಿಂತಾಮಣಿ ನೋಡೋ ಅಂತ ಕೆಲಸ ಮಾಡ್ತೀವಿ. ಇದೆಲ್ಲ ಮನಸ್ಸಿದ್ರೆ ಖಂಡಿತ ಮಾರ್ಗ ಇದೆ. ಅದರಿಂದ ಇವೆಲ್ಲವನ್ನ ನಾವು ಮಾಡುವಂಥದ್ದಕ್ಕೆ ಇವತ್ತು ಅವಕಾಶ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಚಿಂತಾಮಣಿ ನಗರ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ನಮಗೆ SC PTS ಕೇಳಿ ನಾವು ಡೈರೆಕ್ಟ್ ಜಾಸ್ತಿ ಹಣ ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ವಿ. ಅದರಲ್ಲಿ ನಮಗೆ ಅಷ್ಟು ದುಡ್ಡು ನಮಗೆ ಬರೋವಂಥದಕ್ಕೆ ಆಗಲಿಲ್ಲ. ಆದರೂ ಬೇರೆ ಬೇರೆ ರೂಪದಲ್ಲಿ ಅದನ್ನು ಮಾಡುವಂಥದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಗ್ರಾಮದಲ್ಲಿ SC ST ಕಾಲೋನಿಗಳಲ್ಲಿ ಮತ್ತು ಬೇರೆ ಜನರಲ್ ಇರ್ತಕ್ಕಂಥ ಭಾಗದಲ್ಲಿ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ಏನು ಪ್ಲಾನ್ ಮಾಡಬೇಕು ಅಂತ ನಾವು ಮಾಡೋದಕ್ಕೆ ಮಾಡ್ತಾ ಇದ್ದೀವಿ. ಸ್ಲಮ್ ರೋಡಲ್ಲಿ ಈಗ ಇನ್ನೊಂದು ವಿಚಾರ, ಈಗ 1,000 ಮನೆ ಗ್ರಾಮೀಣ ಪ್ರದೇಶಕ್ಕೆ 1,000 ಮನೆ ಮಂಜೂರು ಮಾಡ್ಕೊಂಡು ಬಂದಿದ್ದೀವಿ. ಇದು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ಗೊತ್ತಿದೆ ಅದನ್ನ ನಾವು ಎಲ್ಲ ಪಂಚಾಯತಿಗಳಿಗೂ ಹಂಚಿಬಿಟ್ರೆ ಬರೀ 30-32 ಮನೆ ಬರ್ತದೆ ಒಂದು ಪಂಚಾಯತಿಗೆ. ಆಮೇಲೆ ನಿಮ್ಗೆ ಗೊತ್ತಿದೆ ಅಲ್ಲಿ ಯಾವ ರೀತಿ ಅಲ್ಲಿ ಪರಿಸ್ಥಿತಿ ಇದಾವೆ ಅಂತ. ಅದಕ್ಕೆ ಅದನ್ನು ಸ್ವಲ್ಪ ನಾನು ಮುಖಂಡರ ಜೊತೆ ಚರ್ಚೆ ಮಾಡಿ ಯಾವ ಪಂಚಾಯತಿಗೆ ಎಷ್ಟು ಎಲ್ಲಿ ಅದರ ಅನುಕೂಲ ಆಗುತ್ತೆ, ಜನಗಳಿಗೆ ಮೋಸ ಆಗ್ತಿರೋ ಅನುಕೂಲ ಆಗುತ್ತೆ ಅನ್ನೋದನ್ನ ಚರ್ಚೆ ಮಾಡಿ
ಆಮೇಲೆ ಯಾವ ಪಂಚಾಯತಿ ಕೊಟ್ಟರೆ ಉತ್ತಮ ಅಂತಕ್ಕಂಥ ನೋಡಿಕೊಂಡು ಮುಂದಿನ ದಿನದಲ್ಲಿ ಯಾವ ಪಂಚಾಯತಿಗಳು ಕೊಡೋಕ್ಕಾಗಲ್ಲ ಅಂಥ ಪಂಚಾಯತಿಗಳಿಗೆ ಯಾವ ರೀತಿ ಕೊಡ್ಬೋದು ಅನ್ನೋದನ್ನು ಸ್ವಲ್ಪ ಮಾತಾಡ್ಬಿಟ್ಟು ಮಾಡಬೇಕು ಅಂತೇಳಿ ಅದನ್ನು ನಾನು ಹೇಳಿಲ್ಲ. ಆದೇಶ ಪತ್ರ ನಮ್ಮ ಹತ್ರ ಇದೆ, ಜಮೀರ ಮತ್ತವರು 1000 ಮನೆ ನಮಗೆ ಕೊಟ್ಟಿದ್ದಾರೆ ಹೆಚ್ಚುವರಿಯಾಗಿ. ಅದನ್ನು ಗ್ರಾಮೀಣ ಪ್ರದೇಶಕ್ಕೆ ನಾವು ಅಂಬೇಡ್ಕರ್ ಮನೆ ಕೊಟ್ಟಿದ್ದಾರೆ, ಬಸವ ವಸತಿಯಲ್ಲಿ ಕೊಟ್ಟಿದ್ದಾರೆ. ಈ ಎರಡರಿಂದಲೂ 500 ಮನೆ ನಮಗೆ ನಮ್ಮ ಕ್ಷೇತ್ರಕ್ಕೆ 1000 ಮನೆ ಇವತ್ತು ತಂದಿರುವಂಥದ್ದು ಆಗಿದೆ. ನಾವು ಯಾರು ಯಾರು ಹೇಳಿಲ್ಲ ಅಂದರೆ ಬೇರೆ ಬಿಟ್ಟು ಹೆಚ್ಚುವರಿ ಇದು ಹೆಚ್ಚುವರಿ. ಅದರಿಂದ ಈ ರೀತಿ ನಾನು ಹೇಳ್ಕೊಂಡು ಹೋದರೆ ದೊಡ್ಡ ಪಟ್ಟಿ ಇದೆ, ದೊಡ್ಡ ಪಟ್ಟಿ ಇದೆ. ಅದು ಭಾಳ ಎಲ್ಲರಿಗೂ ತೋರಿಸೋಣ ಅಂತಕ್ಕಂಥ ಆಲೋಚನೆ ಇದೆ. ನೋಡೋಣ ಅದನ್ನೆಲ್ಲ ಮಾಹಿತಿ ಎಲ್ಲ. ಇದು ಅಫಿಷಿಯಲ್ ಪ್ರೋಗ್ರಾಮು ಪ್ಲಸ್ ಡೈರಿ ಅವ್ರಿಗು ಎರಡು ಒಟ್ಟಿಗೆ ಸೇರಿ ನಾವು, ಯಾಕಂದರೆ ಶಿಷ್ಟಾಚಾರ ಇರ್ತದೆ ಸ್ವಲ್ಪ ತಾವೆಲ್ಲರೂ ಸಹಕರಿಸಬೇಕು, ಬೇರೆ ಬೇರೆ ರೀತಿಯಲ್ಲಿ ವಾಸನೆ ವ್ಯವಸ್ಥೆ ಮಾಡ್ತೀವಿ. ಅದರಿಂದ ದಯವಿಟ್ಟು ಇದು ಶಿಷ್ಟಾಚಾರದ ಒಂದು ಕಾರ್ಯಕ್ರಮ ಇರ್ತದೆ, ಸರ್ಕಾರದ ಕಾರ್ಯಕ್ರಮ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಅದರಿಂದ ಇದು ಒಂದು ಅಧಿಕೃತ ಕಾರ್ಯಕ್ರಮ ಆಗುತ್ತೆ. ಇಷ್ಟು ದೊಡ್ಡ ಮಟ್ಟದಲ್ಲಿದೆ. ಆದರೆ ನಮ್ಮ ಕ್ಷೇತ್ರದ ಏನೇನು ಆಗಲಿ ಹೇಳಿದೆ ಅದೆಲ್ಲ ಕೇಳುವಲ್ಲ, ಮುಂದೆ ಅದಕ್ಕೆ ಬೇರೆ ಸಂದರ್ಭದಲ್ಲಿ ಅದಕ್ಕೆಲ್ಲ ಪೂಜೆ ಮಾಡೋವಂಥದ್ದು ಮತ್ತೊಂದು ಮಾಡ್ತೀವಿ. ರೋಡ್ಗಳಾಗ್ಬೋದು ಮತ್ತೊಂದಾಗ್ಬೋದು. ಆದರೆ ಈಗ ಈ ಕಾರ್ಯಕ್ರಮದಲ್ಲಿ 5 ಗ್ಯಾರಂಟಿಗಳ ಬಗ್ಗೆ ಮತ್ತು KMF ಇಂದ ಕೋಮಲ್ನಿಂದ 2 ಯೋಜನೆ, ಒಂದು ಐಸ್ಕ್ರೀಮ್ ಫ್ಯಾಕ್ಟ್ರಿ 50 ಕೋಟಿ, ಇನ್ನೊಂದು ಸೋಲಾರ್ ಪ್ಲಾಂಟು 70 ಕೋಟಿದು, ಇದಿಷ್ಟು ನಾವು 13ನೇ ತಾರೀಕು ಮಾಡೋಣ ಅಂತ ತೀರ್ಮಾನ ಆಗಿದೆ. ಈಗ ಸಲಹೆ ಏನಂದರೆ, ಈಗ ನಾನು ಮುಂಚೆ 2:30 ಚಿಂತಾಮಣಿ ಪ್ರೋಗ್ರಾಮು ಮಾಡೋಣ. 2:30 ಅಂದರೆ ಅಕಸ್ಮಾತು ಬ್ಯಾಲೆಪಲ್ಲಿಂದ ಬರೋದು ತಡ ಆದರೂ 3 ಗಂಟೆಗೆ ಶುರು ಮಾಡಿದ್ರೆ ಒಂದು 1.5 ಗಂಟೆ ಅಮ್ಮಮ್ಮ ಅಂದರೆ 2 ಗಂಟೆ ಒಳಗೆ ಮುಗಿಸೋಣ, 2 ಗಂಟೆ ಸಮಯದೊಳಗೆ ಅಂದರೆ 3 ರಿಂದ 5 ಗಂಟೆ ಒಳಗೆ ಮುಗಿಸೋಣ ಅಂತ ಇದ್ವಿ. ಈಗ ಬಾಗೇಪಲ್ಲಿ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ. ನಮಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಅಲ್ಲಿ ಮೆಗಾ ಡೈರಿದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕು ಅಡ್ಮಿನಿಸ್ಟ್ರೇಟಿವ್ ಸಹ ಹೇಳ್ಬಿಡ್ತೀವಿ ಕೇಳಿ. ನನ್ನ ಪರಿಸ್ಥಿತಿ ಹೇಗಿರ್ತದೆ, ರಾತ್ರಿ ಇನ್ನೊಂದು ಮೀಟಿಂಗ್ ಇದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಒಂದು ಮೀಟಿಂಗ್ ಇದೆ. ಅದಾದಮೇಲೆ ಬೆಳಗ್ಗೆ 6:30 ನಾನು ಬೆಳಗಾಂಗೆ ಹೋಗಬೇಕು, ಗವರ್ನರ್ ಅವರು ನಾನು ಬೆಳಗಾಂಗೆ ಹೋಗಬೇಕು. ಬೆಳಗಾಂಗಿಂದ ಬೈ ರೋಡು 2:30 to 3:30 ವಿಜಯಪುರಕ್ಕೆ ಹೋಗ್ಬೇಕು. ವಿಜಯಪುರ ಅಂದರೆ ವಿಜಯಪುರ, ವಿಜಯಪುರದಲ್ಲಿ ಘಟಿಕೋತ್ಸವ ಇದೆ, ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಇದೆ. ಅಲ್ಲಿಂದ ಮತ್ತೆ ವಾಪಸ್ಸು 3:30 ಹುಬ್ಳಿಗೆ ಬರಬೇಕು. ಹುಬ್ಳಿಯಿಂದ ಮತ್ತೆ ರಾತ್ರಿ ಫ್ಲೈಟಲ್ಲಿ ನಾನು ವಾಪಸ್ ಬಂದು ಮತ್ತೊಂದು ಮೀಟಿಂಗ್ ಇದೆ. ಡೆಲ್ಲಿಯಿಂದ KCC ಸೆಕ್ರೆಟ್ರಿ ಅವ್ರ ಜೊತೆ, ಜನರಲ್ ಸೆಕ್ರೆಟರಿ ಅವ್ರ ಜೊತೆ ಮೀಟಿಂಗ್ ಇದೆ. ಮತ್ತೆ ಮಂಗಳವಾರ ಬೆಳಗ್ಗೆ 6:30 ಮತ್ತೆ ದಾವಣಗೆರೆಯಲ್ಲಿ ಘಟಿಕೋತ್ಸವ ಇದೆ. ಮತ್ತೆ ದಾವಣಗೆರೆಗೆ ನಾನು ಹೋಗಬೇಕು. ದಾವಣಗೆರೆಗೆ ಹೋಗಿ ಮತ್ತೆ ಅಲ್ಲಿ ಘಟಿಕೋತ್ಸವ, ಮತ್ತೆ ಅಲ್ಲೊಂದು ಬಿಲ್ಡಿಂಗ್ ನಮ್ಮದು ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದ ಬಿಲ್ಡಿಂಗ್ ಓಪನ್ ಇದೆ. ಅದು ಮುಗಿಸಿ ನಾನು ಮತ್ತೆ ಸಾಯಂಕಾಲ 6:00 to 6:30 ಕ್ಯಾಬಿನೆಟ್ ಇದೆ, ಮತ್ತೆ ಕ್ಯಾಬಿನೆಟ್ಗೆ ಬರಬೇಕು. ಇದಿಷ್ಟು ನನ್ನ ಕೆಲಸ ಇರ್ತದೆ. ನಾನು ಇಲ್ಲಿ ಇದ್ದು ಎಲ್ಲ ನೋಡೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಇಲ್ಲಿರುವಂಥ ನಮ್ಮ ಮುಖಂಡರು ಎಲ್ಲರೂ ದಯವಿಟ್ಟು ಇದನ್ನು ಅಧ್ಯಕ್ಷರುಗಳು, PCC ಮೆಂಬರ್ಸು, ಬೇರೆ ಬೇರೆ ಘಟಕಗಳ ಈಗ ಯಾರ್ಯಾರು ಹೊಸದಾಗೆಲ್ಲ ಜವಾಬ್ದಾರಿ ತೊಗೊಂಡಿದ್ದಾರೆ ಅಧ್ಯಕ್ಷರು, ಹಿರಿಯ ಮುಖಂಡರುಗಳು ಎಲ್ಲರೂ ದಯವಿಟ್ಟು ತಾವು ಜವಾಬ್ದಾರಿ ತೊಗೋಬೇಕಾಗುತ್ತೆ. ಬಾಲಾಜಿಂಡ ಅವ್ರಿಗೆ ಮಧ್ಯಾಹ್ನ ಬರ್ತಾರೆ, ಬಾಲಾಜಿಂಡ ಅವರು ಇರ್ತಾರೆ, ಮನ್ಸಾ ಮೇಡಮ್ನ ಇರ್ತಾರೆ. ಇನ್ನು ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತಿದೆ, ಎಲ್ಲರೂ ತಮ್ಮೆಲ್ಲರಿಗೂ ಹಿಂದೆ ಎಲ್ಲ ತಾವೆಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀರಾ. ನಾವೆಲ್ಲರೂ ಜವಾಬ್ದಾರಿ ಅರೇಂಜ್ಮೆಂಟ್ಸು ಇವೆಲ್ಲವನ್ನ ಕೆಲಸ ಹೇಳ್ಬಿಡ್ತೀವಿ ಕೇಳಿ. ನನ್ನ ಪರಿಸ್ಥಿತಿ ಹೇಗಿರ್ತದೆ, ರಾತ್ರಿ ಇನ್ನೊಂದು ಮೀಟಿಂಗ್ ಇದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೀಟಿಂಗ್ ಇದೆ. ಅದಾದಮೇಲೆ ಬೆಳಗ್ಗೆ 6:30 ನಾನು ಬೆಳಗಾಂಗೆ ಹೋಗಬೇಕು, ಗವರ್ನರ್ ಅವರು ನಾನು ಬೆಳಗಾಂಗೆ ಹೋಗಬೇಕು. ಬೆಳಗಾಂಗಿಂದ ಬೈ ರೋಡು 2:30 to 3:30 ವಿಜಯಪುರಕ್ಕೆ ಹೋಗ್ಬೇಕು. ವಿಜಯಪುರ ಅಂದರೆ ವಿಜಯಪುರ, ವಿಜಯಪುರದಲ್ಲಿ ಘಟಿಕೋತ್ಸವ ಇದೆ, ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಇದೆ. ಅಲ್ಲಿಂದ ಮತ್ತೆ ವಾಪಸ್ಸು 3:30 ಹುಬ್ಳಿಗೆ ಬರಬೇಕು. ಹುಬ್ಳಿಯಿಂದ ಮತ್ತೆ ರಾತ್ರಿ ಫ್ಲೈಟಲ್ಲಿ ನಾನು ವಾಪಸ್ ಬಂದು ಮತ್ತೊಂದು ಮೀಟಿಂಗ್ ಇದೆ. ಡೆಲ್ಲಿಯಿಂದ KCC ಸೆಕ್ರೆಟರಿ ಅವ್ರ ಜೊತೆ, ಜನರಲ್ ಸೆಕ್ರೆಟರಿ ಅವ್ರ ಜೊತೆ ಮೀಟಿಂಗ್ ಇದೆ. ಮತ್ತೆ ಮಂಗಳವಾರ ಬೆಳಗ್ಗೆ 6:30 ಮತ್ತೆ ದಾವಣಗೆರೆಯಲ್ಲಿ ಘಟಿಕೋತ್ಸವ ಇದೆ. ಮತ್ತೆ ದಾವಣಗೆರೆಗೆ ನಾನು ಹೋಗಬೇಕು. ದಾವಣಗೆರೆಗೆ ಹೋಗಿ ಮತ್ತೆ ಅಲ್ಲಿ ಘಟಿಕೋತ್ಸವ, ಮತ್ತೆ ಅಲ್ಲೊಂದು ಬಿಲ್ಡಿಂಗ್ ನಮ್ಮದು ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದ ಬಿಲ್ಡಿಂಗ್ ಓಪನ್ ಇದೆ. ಅದು ಮುಗಿಸಿ ನಾನು ಮತ್ತೆ ಸಾಯಂಕಾಲ 6:00 to 6:30 ಕ್ಯಾಬಿನೆಟ್ ಇದೆ, ಮತ್ತೆ ಕ್ಯಾಬಿನೆಟ್ಗೆ ಬರಬೇಕು. ಇದಿಷ್ಟು ನನ್ನ ಕೆಲಸ ಇರ್ತದೆ. ನಾನು ಇಲ್ಲಿ ಇದ್ದು ಎಲ್ಲ ನೋಡೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಇಲ್ಲಿರುವಂಥ ನಮ್ಮ ಮುಖಂಡರು ಎಲ್ಲರೂ ದಯವಿಟ್ಟು ಇದನ್ನು ಅಧ್ಯಕ್ಷರುಗಳು, PCC ಮೆಂಬರ್ಸು, ಬೇರೆ ಬೇರೆ ಘಟಕಗಳ ಈಗ ಯಾರ್ಯಾರು ಹೊಸದಾಗೆಲ್ಲ ಜವಾಬ್ದಾರಿ ತೊಗೊಂಡಿದ್ದಾರೆ ಅಧ್ಯಕ್ಷರು, ಹಿರಿಯ ಮುಖಂಡರುಗಳು ಎಲ್ಲರೂ ದಯವಿಟ್ಟು ತಾವು ಜವಾಬ್ದಾರಿ ತೊಗೋಬೇಕಾಗುತ್ತೆ. ಬಾಲಾಜಿಂಡ ಅವ್ರು ಈಗ ಮಧ್ಯಾಹ್ನ ಬರ್ತಾರೆ, ಬಾಲಾಜಿಂಡ ಅವರು ಇರ್ತಾರೆ, ಮನ್ಸಾ ಮೇಡಮ್ನ ಇರ್ತಾರೆ,
ಇನ್ನು ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತಿದೆ, ಎಲ್ಲರೂ ತಮ್ಮೆಲ್ಲರೂ ಹಿಂದೆ ಅಲ್ಲ, ತಾವೆಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀರಾ, ನಾವೆಲ್ಲರೂ ಜವಾಬ್ದಾರಿ ಅರೇಂಜ್ಮೆಂಟ್ಸು ಇವೆಲ್ಲವನ್ನ ಕಾಲು ಕಿವಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಪಾಪ ಅವರಿಗೆ ಕಾರಣಾಂತರದಿಂದ ಕೆಲವರು ಹುಟ್ಟುತ್ತಲೇ ತೊಂದರೆ ಸಿಕ್ಕಾಕೊಂಡಿರ್ಬೋದು, ಕೆಲವರು ನಂತರ ಬೇರೆ ಸಂದರ್ಭದಲ್ಲಿ ಅವರು ಈ ಥರ ಅಪಘಾತಕ್ಕೋ ಮತ್ತೊಂದಕ್ಕೋ ಗುರಿಯಾಗಿ ತೊಂದರೆ ಆಗಿರ್ಬೋದು. ಅಂಥವ್ರು ನಾವೇನಾದರೂ ಹೊತ್ಕೊಂತದಕ್ಕೆ ದಾರಿ ತೋರಿಸೋದಕ್ಕೆ ಈ ರೀತಿ ನಮ್ಮ ಕೈಲಾದ್ರೂ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ನನ್ನ ಕನಸಲ್ಲಿತ್ತು. ಅದಕ್ಕೆ ನಾನು ಎಮ್ ಎಲ್ ಎ ಗ್ರ್ಯಾಂಟ್ ಏನು ಬಂದಿತ್ತು ಸುಮಾರು ಒಂದು ಕೋಟಿ ಮೇಲೆ ಬಂದಿದೆ, 2 ಕೋಟಿಯಲ್ಲಿ. ಅದರಿಂದ ಅದನ್ನು 1 ರೂಪಾಯಿ ನಾವು ಯಾವುದಕ್ಕೂ ನಾನು ವಿನಿಯೋಗಿಸಿಲ್ಲ, ಅದು ಹಾಗೆ ಇದೆ. ನನ್ನ ಉದ್ದೇಶ ಇದ್ದಿತ್ತು, ಅದಕ್ಕೆ ತಮ್ಮೆಲ್ಲರಿಂದ ಅದನ್ನು ಹೇಳ್ತಾ ಇದ್ದೀನಿ. ಯಾರಾದರೂ ಅರ್ಜಿಗಳು ಕೊಡದೇ ಇದ್ದರೆ ದಯವಿಟ್ಟು ನಮಗೆ ದಯವಿಟ್ಟು ತಲುಪಿಸ್ಬಿಡಿ. ಯಾರು ನಮ್ಮ ಕಾರ್ಯಕರ್ತರು, ಯಾರು ನಮ್ಗೆ ದುಡಿಸ್ತಾರೆ, ಗಂಡಸರಾಗ್ಬೋದು ಹೆಂಗಸರಾಗ್ಬೋದು, ಯಾರು ಗಟ್ಟಿ ಇರಬೇಕು, ಕೈಗಳು ಗಟ್ಟಿ ಇರಬೇಕು. ಗಾಡಿ ಓಡಿಸೋದಕ್ಕೆ 2 ಕೈ ಗಟ್ಟಿ ಇರಬೇಕು. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಅಲ್ಲ, ಕಾಲು ಕೈ ಗಟ್ಟಿ ಇರಬೇಕು ಗಾಡಿ ಓಡಿಸೋದಕ್ಕೆ. ಅವ್ರು ಹೆಂಗೋ ಕುಂದ್ಕೊಳ್ತಾರೆ ಗಾಡಿ ಮೇಲೆ, ಕೈ ಗಟ್ಟಿ. ಹಾಂ, ದಯವಿಟ್ಟು ಇದು ಅಕಸ್ಮಾತ್ ಯಾರಾದರೂ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಆ ಅರ್ಜಿಗಳು, ಅವರ ಇದು ಅಂಗವಿಕಲತೆಯ ಸರ್ಟಿಫಿಕೇಟ್ ಇವೆಲ್ಲ ದಾಖಲೆಗಳು ಕೊಡಿ. ಚುನಾವಣೆ ಆದಮೇಲೆ ಎಲ್ರಿಗೂ ಲಿಸ್ಟ್ ಮಾಡ್ತೀವಿ, ಮತ್ತೆ ನಮ್ಮ ಮುಖಂಡರಿಗೆಲ್ಲರಿಗೂ ನಮ್ಗೆ ಕೇಳ್ತೀವಿ ಇಂಥವ್ರು ಇದೆ, ಇಂಥವ್ರು ಕೊಡ್ಬೋದಾ ಇಲ್ವಾ ಅಂತ ಹೇಳಿ ತಮ್ಮೆಲ್ಲರೂ ಅಭಿಪ್ರಾಯ ಕೊಟ್ಕೊಂಡೆ ಮುಂದೆ ಚುನಾವಣೆ ಆದಮೇಲೆ ಅವರಿಗೆ ಅದನ್ನು ಕೊಡುವಂಥದ್ದಕ್ಕೆ ಕಾರ್ಯಕ್ರಮ ಮಾಡ್ತೀವಿ. ಅದಾಗಿ ಉಳಿದಿದ್ದನ್ನ ಬೇರೆ ನೋಡೋಣ, ಅದಾಗಿ ಉಳಿದಿದ್ದನ್ನ ಏನು ಮಾಡಬೇಕು ಅನ್ನೋದನ್ನ ನೋಡಿಕೊಂಡು ಮಾಡೋಣ ಅಂತೇಳಿ ಇವತ್ತಿಷ್ಟು ವಿಚಾರ ತಮ್ಗೆ ಹೇಳಿದ್ದೀನಿ. ಈಗ ಇದೇ ತಿಂಗಳು 11ನೇ ತಾರೀಕು ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿಗಳ ಅನುಷ್ಠಾನದ ಸಭೆಯನ್ನು ನಾವು ಚಿಂತಾಮಣಿಯಲ್ಲಿ ಹಮ್ಮಿಕೊಂಡಿದ್ದೇವೆ. 13ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ನಾವು ಇಲ್ಲಿ ಸಭೆ ಮಾಡ್ತಾ ಇದ್ದೀವಿ. ಈ ಸಭೆಯಲ್ಲಿ ನಮ್ಮ ಸಹಕಾರಿ ಸಚಿವರು ಆಗಿರ್ತಕ್ಕಂಥ ರಾಜೇಂದ್ರ ಅವರು, ನಮ್ಮ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈತಿ ಸುರೇಶ್ ಅವರು, ನಾನು ನಮ್ಮ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ನಾನು ವಿನಂತಿ ಮಾಡ್ತಾ ಇದ್ದೀನಿ. ಅವರು ಕೂಡ ಬರ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಈಗ ರಾಜಣ್ಣವರು, ಸುರೇಶ್ ಅವರು ಕಡ್ಡಾಯ ಮಾಡ್ತಾರೆ, ಕೃಷ್ಣ ಬೈರೇಗೌಡರು ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಈ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ 5 ಗ್ಯಾರಂಟಿಗಳ ಬಗ್ಗೆ ಜನರಲ್ಲಿ ಹೆಚ್ಚಿನ ಅರಿವನ್ನು ಮೂಡಿಸ್ತಕ್ಕಂಥದ್ರ ಜೊತೆಗೆ ಸರ್ಕಾರದ ಇತರೆ ಅಭಿವೃದ್ಧಿ ಕೆಲಸಗಳು ಏನೇನು ಕೈಗೊಂಡಿದ್ದೀವಿ ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಹಾಗೂ ನಮ್ಮ ಕೋಲಾರು ಮತ್ತು ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ನ ಮುಖಾಂತರ ಚಿಂತಾಮಣಿಯಲ್ಲಿ ನಮ್ಮ ಏನು ಚಿಲ್ಲಿಂಗ್ ಸೆಂಟರ್ ಇದೆ, ಅಲ್ಲಿ 50 ಕೋಟಿಗಳ ವೆಚ್ಚದಲ್ಲಿ ಐಸ್ಕ್ರೀಮ್ ತಯಾರು ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿಯನ್ನು ಘಟಕವನ್ನು ಇವತ್ತು ಅದರ ಶಂಕುಸ್ಥಾಪನೆ ಸಹ ನಾವು ಅವತ್ತು ಮಾಡಿದ್ದೇವೆ. ಜೊತೆಯಲ್ಲಿ ಕೋಲಾರನ ನಮ್ಮ ಡೈರಿಯ ಕೆಎಂಎಸ್ನ ವತಿಯಿಂದ, ಕೋಮುಲ್ನ ವತಿಯಿಂದ ಸೋಲಾರ್ ಪ್ಲ್ಯಾಂಟ್ ಅಲ್ಲಿ ಯಾವುದು ಇದು ಯಾವುದು ಹೊಳ್ಳಿ ಹತ್ತಿರ 50 ಎಕರೆಯಲ್ಲಿ 70 ಕೋಟಿ ರೂಪಾಯಿ ಸೋಲಾರ್ ಪ್ಲ್ಯಾಂಟ್ ಅದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದರದ್ದು ಕೂಡ ಚುನಾವಣೆ ಸಮೀಪ ಇರೋದ್ರಿಂದ ಸಮಯದ ಅಭಾವದಿಂದ ನಾವು ಅದರ ಶಂಕುಸ್ಥಾಪನೆ ಕೂಡ ನಾವು ಅವತ್ತು 11ನೇ ತಾರೀಕು ಚಿಂತಾಮಣಿಯಲ್ಲಿ ಮಾಡುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ನಾಗರಿಕ ಬಂಧುಗಳು, ಮಹಿಳೆಯರು ಮುಖ್ಯವಾಗಿ ಎಲ್ಲ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ. ಇದು ವಿಶೇಷವಾಗಿ ಇದಕ್ಕೆ ಗ್ಯಾರಂಟಿಗಳ ಸಮಾವೇಶ ಅನ್ನೋದಕ್ಕಿಂತ ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶ. ಮುಖ್ಯವಾಗಿ 5 ಗ್ಯಾರಂಟಿಗಳು ಯಾರಿವತ್ತು ತಲುಪಿದೆ ಅವರು ಈ ಸಮಾವೇಶದಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ನಾವು ಸರ್ಕಾರ ಇಡೀ ರಾಜ್ಯದಲ್ಲಿ ಪೂರ್ತಿ ಮಾಡ್ತಾ ಇದ್ದೀವಿ. ಅದರ ಭಾಗ ಇವತ್ತು ಚಿಂತಾಮಣಿಯಲ್ಲಿ ಕೂಡ 13ನೇ ತಾರೀಕು ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ನಮ್ಮ ಕೋಲಾರ ರಸ್ತೆಯಲ್ಲಿ ನಾವು ನಮ್ಮ ಮಾಡಪಲ್ಲಿಯಿಂದ ಹೋಗೋದ್ರಿಂದ ರಸ್ತೆ ಕೊಡುತ್ತೆ ಅಲ್ಲಿ ಕೋಲಾರ ಸರ್ಕಲ್ಗಿಂತ ಈ ಕಡೆ ಅಲ್ಲಿ ನಾವು ಈ ಸಭೆಯನ್ನು ಆಯೋಜಿಸಿದ್ದೀವಿ. ಈ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಯಾರು ಇವತ್ತು 5 ಗ್ಯಾರಂಟಿಗಳ ಫಲಾನುಭವಿಗಳಿದ್ದಾರೆ, ಪಕ್ಷಾತೀತವಾಗಿ ಇದು ಸರ್ಕಾರಿ ಕಾರ್ಯಕ್ರಮ, ಪಕ್ಷಾತೀತವಾಗಿ ಯಾರು ಇವತ್ತು ಅವರ ಅನುಭವ ಅವರ ಒಂದು ಅನುಕೂಲ ಪಡೆದಿದ್ದಾರೆ ಅವರು ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಇವತ್ತು ನಾನು ಚಿಂತಾಮಣಿ ಒಂದು ವಿಧಾನಸಭಾ ಕ್ಷೇತ್ರದ ಜನತೆಯಲ್ಲಿ ನಾನು ಮಾಡ್ಕೊಳ್ತಾ ಇದ್ದೇನೆ.